ಶಿವಮೊಗ್ಗದಲ್ಲಿ ನಿನ್ನೆ ಸರ್ವರ್ಕರ್ ಫೋಟೋವನ್ನ ಒಂದು ಹರಿದಿದ್ದಕ್ಕೆ ಇಲ್ಲಿ ಅದೇ ರೀತಿಯ ಒಂದು ಕೃತ್ಯವನ್ನ ಕಿಡಿಗೇಡಿಗಳು ನಡೆಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಇದೀಗ ಅವರಿಗೆ ತಕ್ಕ ಪ್ರಾಯಶ್ಚಿತ ಆಗಬೇಕು, ಕ್ರಮಕ್ಕೆ ಮುಂದಾಗಬೇಕು ಅಂತ ಹೇಳಿದ್ದಾರೆ. ಸದಾಶಿವನಗರ ನಿವಾಸದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಇದು. ಶಿವಮೊಗ್ಗದಲ್ಲಿ ಸರ್ವರ್ಕರ್ ಭಾವಚಿತ್ರ ಹರಿದಿದ್ದಕ್ಕೆ ಇದು ಪ್ರತೀಕಾರ ಅಥವಾ ಕೌಂಟರ್ ಅಂತ ಟಿಪ್ಪು ಸುಲ್ತಾನ್ ಅವರ ಒಂದು ಫೋಟೋವನ್ನ ಹರಿದಾಕಿದ್ರು ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸಂದರ್ಭದಲ್ಲಿ ಒಂದು ಹತ್ತು ಹತ್ತುವರೆ ಸಮಯದಲ್ಲಿ. ಇದಕ್ಕೆ ತಕ್ಕ ಶಾಸ್ತಿ ಆಗಬೇಕು ಅಂತ ನಾನು ಅವರಿಗೆ ತಕ್ಕ ಶಿಕ್ಷೆಯಾಗೋಕೆ ಆಗ್ರಹಿಸ್ತಾ ಇದ್ದೀನಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಶಾಂತಿ ಕೆಡುವಂಥ ಕೆಲಸ ನಡೆದಿದೆ. ನಾನೇ ಖುದ್ದಾಗಿ ಸ್ಪಾಟ್ ನೋಡಿದೆ. ಪೊಲೀಸ್ ಅವರು ನಾವೆಲ್ಲ ಕಾವಲಾಗಿರ್ತೀವಿ ಅಂತ ಹೇಳಿದ್ರು. ಪೊಲೀಸ್ ಅವರ ಎದುರದಂದ್ರೆ ಈ ಘಟನೆ ನಡೆದಿದೆ. ಈ ದೇಶಕ್ಕೆ ಟಿಪ್ಪು ಕೊಡುಗೆ ರಾಷ್ಟ್ರಪತಿಗಳು ವಿಧಾನಸೌಧದಲ್ಲಿ ಬಂದು ನಮಗೆ ಬೋಧನೆ ಮಾಡಿದರು. ನೀವು ಹೋಗಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇಲ್ಲಿ ಟಿಪ್ಪು ಪ್ಯಾಲೇಸ್ ಇದೆ, ಯಾಕೆ ಶೃಂಗಾರ ಮಾಡಿದ್ದಾರೆ? ಶೃಂಗಾರ ಮಾಡೋಂಥ ಅವಶ್ಯಕತೆ ಇಲ್ಲ, ಚರಿತ್ರದಲ್ಲಿಲ್ಲ ಅಂದ ಈ ಕೆಲಸ. ಅವರು ಕೆಲವು ನಾನು ಯಾರು ಮಾಡಿದ್ರು ಅಂತ ನನಗೆ ಅವ್ರ ಹೆಸರುಗಳೆಲ್ಲ ಗೊತ್ತಿಲ್ಲ ನನಗೆ, ಬಟ್ ವಿಡಿಯೋ ಇದೆ. ಕೂಡಲೇ ಪೊಲೀಸ್ ಅವರು ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಶಾಂತಿ ಕಾಪಾಡಬೇಕು ಅಂಥೇಳಿ ಬೇರೆಯವ್ರಿಗೆ ನಾನು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಎಲ್ಲ ಧರ್ಮದವರು ಕೂಡ ನಾನು ಮನವಿ ಮಾಡಿಕೊಳ್ತೇನೆ. ಯಾಕೆಂದರೆ ಇಡೀ ದೇಶ ಈ ಸಂಭ್ರಮ ಆಚರಣೆ ಮಾಡೋಂಥ ಸಂದರ್ಭದಲ್ಲಿ ನಾವು ಭಾಳ ತಾಳ್ಮೆಯಿಂದ ನಾವು ಇರಬೇಕಾಗ್ತದೆ. ಆಮೇಲೆ ಕಾನೂನನ್ನು ನಾವು ಜರಸ್